ಆಗುತ್ತೆ ದಯವಿಟ್ಟು ಕ್ಷಮಿಸಿ ನೀವೇ ಹೇಳ್ತಿದ್ರಲ್ಲ ಕಷ್ಟದಲ್ಲಿದ್ದವರಿಗೆ ಹೆಲ್ಪ್ ಮಾಡಬೇಕು ಅಂತ ಅದಕ್ಕೆ ಈ ರೀತಿ ಮಾಡಿದೆ ಐ ಆಮ್ ಸಾರಿ ಡೈರೆಕ್ಟ್ ಆಗಿ ದುಡ್ಡು ಕೊಟ್ರೆ ಆ ರಾಣಿ ತಗೊಳ್ಳಲ್ಲ ಅತ್ತೆ ಅದಕ್ಕೆ ಈ ಪ್ಲಾನ್ ಮಾಡಿದೆ ಸೋ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಊರಲ್ಲಿ ಯಾರಾದರೂ ದುಡ್ಡು ತೆಗಿಬೇಕು ಅಂದ್ರೆ ಮೂರು ಜನನು ಡಿಸ್ಕಸ್ ಮಾಡಿ ಚೆಕ್ ಗೆ ಸೈನ್ ಮಾಡಿದ್ರೆ ಈ ತರ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಅಲ್ವಾ ಹಾಯ್ ಮ್ಯಾಮ್ ಹಾಯ್ ರಾಣಿ ಬಾ ನಮ್ಮ ಜೊತೆ ತಿಂದಿದ್ದೀನಿ ಪರವಾಗಿಲ್ಲ ಮ್ಯಾಮ್ ನಂದ ಆಯ್ತು ಸ್ವಲ್ಪ ನಮ್ಮ ಜೊತೆ ತಿನ್ನು ಬೇಡ ಮ್ಯಾಮ್ ರಾಣಿ ಅಪ್ಪ ಹೇಗಿದ್ದಾರಮ್ಮ ಪರವಾಗಿಲ್ಲ ಅಂಕಲ್ ಇವಾಗ ಸ್ವಲ್ಪ ಟ್ರೀಟ್ಮೆಂಟ್ ಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಇನ್ನು 2-3 ಡೇಸ್ ಅಲ್ಲಿ ರಿಕವರ್ ಆಗ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ ಒಳ್ಳೆ ಶಿವಾನಿ ಏನಾಯ್ತು ಏನಿಲ್ಲ ಅಮ್ಮ ನನ್ನ ತಿಂಡಿ ಆಯ್ತು ಶಿವಾನಿ ರಾಣಿ ಹೇಳಿದಾಗೆ ಸದಾನಂದನ್ ಬ್ಯಾಂಡೇಜ್ ರಿಮೂವ್ ಮಾಡಿದ್ರೆ ಏನು ಮಾಡೋದು ಆಗ ಅವನು ನಾನು ಯಾರು ಇಲ್ಲಿಗೆ ಯಾಕೆ ಬಂದೆ ಅನ್ನೋ ವಿಚಾರನ ಗೀತಾಂಜಲಿ ಹತ್ರ ಹೇಳಿ ನನ್ನ ಜನ್ಮನ ಜಾಲಾಡ್ತಾನೆ ಹಾಗೇನಾದರೂ ಆದರೆ ಲೈಫ್ನಲ್ಲಿ ಫಸ್ಟ್ ಟೈಮ್ ನಾನು ನನ್ನ ಸೋಲನ್ನು ಒಪ್ಕೋಬೇಕಾಗತ್ತೆ ಇಲ್ಲ ಹಾಗಾಗಬಾರ್ದು मैडम नोड़ रमेश नीन येन मारती हो नन गोत्तिल्ला आदरे आ सदानंदन बैंडेज पर्मनेंट रिमूव आगबार्दु अय्यय्यो अगल्ल माडक आगल्ल मैडम अवर ईग तने ट्रीटमेंट इंद रिलीफ आगतिद्दारे ई टाइम अल्ली नानु एडवर्ट माड्कोळ्ळक्के होद्रे नन्न केलसने होगुत्ते अदल्दे मैडम नीवु भयपड़ एनु अगत्य इल्ल ईग चिक्क डाक्टर नोडिरोदष्टे दोड्ड डाक्टर नोडिद्रेने फैनल आगोदु ದೊಡ್ಡ ಡಾಕ್ಟರ್ ಹತ್ರ ಹೋಗಬಾರದು ಅಂತಾನೆ ನಾನು ನಿಮಗೆ ಅದನ್ನ ಅವಾಯ್ಡ್ ಮಾಡು ಅಂತ ಹೇಳ್ತಿರೋದು ಮೇಡಂ ಆದ್ರೂ ನನ್ನ ಕೆಲಸ ಅದಕ್ಕೆ ನಾನು ಗ್ಯಾರಂಟಿ ಅಷ್ಟೇ ಅಲ್ಲ ಪ್ರಾಣನೆ ಇಟ್ಕೊಂಡಿರೋ ನಿಮ್ಮ ತಂಗಿ ಮದುವೆ ಚೆನ್ನಾಗಿ ನಡೆಯಬೇಕೋ ಬೇಡವೋ ನಡೆಯಬೇಕು ಮೇಡಂ ಸರಿ ಮೇಡಂ ನೀವು ಹೇಳ್ದಂಗೆ ಆಗಲಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಿನ್ನ ರಾಜನ ಪ್ರೀತಿನ ಅರ್ಥ ಮಾಡ್ಕೊಳ್ಳದೆ ನಾನು ರಾಜ ಮತ್ತು ಶಿವಾನಿ ಮದುವೆನ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಅದು ತಪ್ಪು ಅಂತ ನನಗೆ ಈಗ ಅರ್ಥ ಆಗ್ತಿದೆ ಪ್ಲೀಸ್ ಮ್ಯಾಮ್ ಹಾಗೆಲ್ಲ ಮಾತಾಡಬೇಡಿ ದೇವರ ಆಸೆ ಪ್ರಕಾರ ಯಾರು ಯಾರಿಗೆ ಸಿಗಬೇಕೋ ಅದೇ ತರ ಈ ಮದುವೆ ನಿರ್ಧಾರ ಆಗಿದೆ
ಆದರೆ ನಿನ್ನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ನನಗೂ ಮೊದಲು ಆಸೆ ಇತ್ತು ಮ್ಯಾಮ್, ಆದರೆ ಈ ಮದುವೆಗೆ ನಮ್ಮ ಅಪ್ಪ ಒಪ್ತಾರೋ ಇಲ್ವೋ ಗೊತ್ತಿಲ್ಲ. ಅದು ಅಲ್ಲದೆ ರಾಜನ್ಗೆ ಶಿವಾನಿನ ಮದುವೆ ಆಗಕ್ಕೆ ಇಷ್ಟ ಅಂತದ್ರಲ್ಲಿ ನೀವು ತಗೊಂಡಿರೋ ನಿರ್ಧಾರದಲ್ಲಿ ಯಾವ ತಪ್ಪು ಇಲ್ಲ ಮ್ಯಾಮ್. ನೀವು ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ ಮ್ಯಾಮ್. ನಾನು ಈ ಮನೆಗೆ ಸೊಸೆಯಾಗಿ ಬರ್ತಿದ್ರೆ ಏನಾಯ್ತು? ನಿಮ್ಮ ಮಕ್ಕಳಾಗಿ ಈ ಮನೆಗೆ ಯಾವಾಗ್ಲೂ ಬರ್ತಿರ್ತೀನಲ್ವಾ ರಾಣಿ? ವಯಸ್ಸಲ್ಲಿ ನೀನು ಚಿಕ್ಕವಳಾದ್ರೂ ದೊಡ್ಡ ದೊಡ್ಡ ಮಾತುಗಳನ್ನಾಡಿ ನನಗೆ ಮಾತು ಬರದಂತೆ ಮಾಡಿಬಿಟ್ಟೆ. ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದಾಗೆ ನಾನು ಬಂದ ವಿಷಯನೇ ಮರ್ತುಬಿಟ್ಟೆ. ಏನದು? ತುಂಬ ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ಸಾ? ಯಾಕೆ? ನಮ್ಮಪ್ಪನ ಟ್ರೀಟ್ಮೆಂಟ್ಗೆ ನೀವು ಸಹಾಯ ಮಾಡಿದ್ದಕ್ಕೆ. ಅಲ್ಲ ರಾಣಿ, ನಿಮ್ಮ ತಂದೆ ಟ್ರೀಟ್ಮೆಂಟ್ಗೆ ನಾನು ಸಹಾಯ ಮಾಡಿದ್ನ? ಏನು ಹೇಳ್ತಿದ್ದೀಯ ನೀನು ಮ್ಯಾಮ್? ಯಾರು ದುಡ್ಡು ಕೊಟ್ಟಿದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ನೇರವಾಗಿ ದುಡ್ಡು ತಗೊಳ್ಳಲ್ಲ ಅಂತ ರಾಜನ್ ಮೂಲಕ ಲಾಟ್ರಿ ಟಿಕೆಟ್ ಪ್ಲಾನ್ ಮಾಡಿ ದುಡ್ಡು ಕೊಟ್ಟಿದ್ದೀರಾ ಅಲ್ವಾ? ನಾನು ಆ ಲಾಟ್ರಿ ಟಿಕೆಟ್ ಬಗ್ಗೆ ಆನ್ಲೈನಲ್ಲಿ ಸರ್ಚ್ ಮಾಡಿದೆ. ಆಗ ಗೊತ್ತಾಯ್ತು ಆ ಥರ ಯಾವ ಲಾಟ್ರಿ ಟಿಕೆಟೂ ಇಲ್ಲ, ಅದು ನಿಮ್ಮ ಪ್ಲಾನ್ ಅಂತ. ಮ್ಯಾಮ್, ನಾನು ಇಷ್ಟು ದಿನದಿಂದ ನಿಮ್ಮನ್ನು ನೋಡ್ತಿದ್ದೀನಿ. ಕಷ್ಟ ಅಂತ ಯಾರೇ ಬಂದರೂ ನೀವು ಅವ್ರಿಗೆ ಸಹಾಯ ಮಾಡ್ತೀರಾ, ಅಂಥದ್ರಲ್ಲಿ ನೀವು ನನ್ನ ಕೈ ಬಿಡ್ತೀರಾ? ಥ್ಯಾಂಕ್ ಯು ಮ್ಯಾಮ್. ಅದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ರಾಣಿ? ಅದಿರಲಿ, ಹಾಸ್ಪಿಟ್ಲಲ್ಲಿ ನಾನು ಬಿಲ್ ಕಟ್ಟುವಾಗ ನೀನು ಯಾಕೆ ಬೇಡ ಅಂದೆ? ಅಟ್ಲೀಸ್ಟ್ ಆಮೇಲೆ ಹಣದ ವ್ಯವಸ್ಥೆ ಆಗದೆ ಇರುವಾಗ ನೀನು ಬಂದು ನಮ್ಮನ್ನು ಕೇಳ್ಬೋದಿತ್ತಲ್ಲ, ಯಾಕೆ ಕೇಳಿಲ್ಲ? ಕೇಳೋಣ ಅಂತಾನೆ ಇದ್ದೆ ಮ್ಯಾಮ್. ನನಗೆ ತಾನೇ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಆದರೆ ಶೀ, ಅರೆ ನಾನು ಏನು ಮಾಡ್ತಿದ್ದೀನಿ? ಶಿವಾನಿನೇ ಬೇಡ ಅಂತ ಹೇಳಿದ್ಲು ಅಂದರೆ ಮೇಡಮ್ಗೆ ಬೇಜಾರಾಗತ್ತೆ. ನಾನು ಸುಮ್ಮನಿರದೆ ವಾಸಿ. ರಾಣಿ, ರಾಣಿ ಏನು ಯೋಚನೆ ಮಾಡ್ತಿದ್ಯಾ? ಏನೋ ಹೇಳೋಕ್ಕೆ ಅಂತ ಹೊರಟೆ, ಸುಮ್ಮನಾಗ್ಬಿಟ್ಟೆ. ಅದು ಏನಿಲ್ಲ ಮ್ಯಾಮ್, ಇನ್ನೊಂದ್ಸಲ ಹೇಳ್ತೀನಿ. ಅಯ್ಯಯ್ಯೋ, ನನ್ನ ಕಾಲಿಗೆ ಯಾಕೆ ನಮಸ್ಕಾರ ಮಾಡ್ತಿದ್ಯಾ? ಯಾಕೆ ಮ್ಯಾಮ್, ನನ್ನ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಬಾರ್ದ? ಹಾಗೇನಿಲ್ಲ. ಅದಿರಲಿ, ನಿಮ್ಮ ತಂದೆಗೆ ಹಾಕಿದಾರಲ್ಲ ಬ್ಯಾಂಡೇಜು, ಅದೆಲ್ಲ ತೆಗೆದ್ರಾ? ಇಲ್ಲ ಮ್ಯಾಮ್, ಇನ್ನೊಂದು ಎರಡು ದಿನದಲ್ಲಿ ತೆಗಿಬೋದು ಅಂತ ಡ್ಯೂಟಿ ಡಾಕ್ಟ್ರು ಹೇಳಿದ್ದಾರೆ. ಆದರೆ ದೊಡ್ಡ ಡಾಕ್ಟ್ರು ಹೇಳಿದ್ಮೇಲೆ ಫೈನಲ್ ಆಗದಂತೆ. ಅಪ್ಪನ ಬ್ಯಾಂಡೇಜ್ ತೆಗೆದ್ಮೇಲೆ ಅವ್ರ ಮುಖ ಮೊದಲಿನ ಥರ ಇರತ್ತೋ ಇಲ್ವೋ ಗೊತ್ತಿಲ್ಲ ಮ್ಯಾಮ್. ಅವ್ರ ತಲೆ ಕೂದಲೆಲ್ಲ ತಿಂದ್ಬಿಟ್ಟಿದಾರಂತೆ. ಅವ್ರ ತಲೆನಲ್ಲಿ ಒಂದು ಬಿಳಿ ಕೂದಲಿದ್ರು, ಅದಕ್ಕೆ ಟೈ ಹೊಡ್ಕೊಂಡು ಹೊರಗಡೆ ಹೋಗ್ತಿದ್ರು. ಆದರೆ ಈಗ ಅವ್ರನ್ನ ನೆನೆಸ್ಕೊಂಡ್ರೇ ಸಂಕಟ ಆಗ್ತಿದೆ ಮ್ಯಾಮ್. ಡೋಂಟ್ ವರಿ ರಾಣಿ, ಈ ಆಕ್ಸಿಡೆಂಟ್ನಿಂದ ನಿಮ್ಮ ತಂದೆ ಮುಖದಲ್ಲಿ ಏನೇ ಡ್ಯಾಮೇಜ್ ಆಗಿದ್ರು ಅದನ್ನು ಸರಿಪಡಿಸೋ ಜವಾಬ್ದಾರಿ ನಂದು. ನೀನು ಚಿಂತೆ ಮಾಡ್ಕೋಬೇಡ, ಸರಿನಾ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲಿ ಯಾವತ್ತೂ ಮರೆಯಲ್ಲ. ಸರಿ, ನಾನು ಇನ್ನು ಹೊರಡ್ತೀನಿ ಮ್ಯಾಮ್. ಸರಿ, ಟೇಕ್ ಕೇರ್. ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ? ಇಷ್ಟು ದಿವಸ ಈ ಮನೆಯವರಿಗೆ ಟಾರ್ಚರ್ ಕೊಟ್ಟಿದ್ದಾಯ್ತು, ಅದು ಸಾಲದು ಅಂತ ಈಗ ನಿನ್ನ ಕೆಟ್ಟ ದೃಷ್ಟಿ ರಾಣಿ ಮನೆಯವ್ರ ಮೇಲೂ ಬಿದ್ದಿದ್ಯಾ? ಪಾಪ, ರಾಣಿ ತಂದೆನ ಆಕ್ಸಿಡೆಂಟ್ ಮಾಡಿ ಕೊಲ್ಲೋಕ್ ನೋಡಿದೆ, ಏನೋ ಅದೃಷ್ಟವಶಾತ್ ಅವ್ರು ಬದುಕೊಂಡ್ರು. ಈಗ ಅವ್ರ ಜೀವನ ತೆಗಿಯೋಕ್ ನೋಡ್ತಾ ಇದೆಯಲ್ಲ, ರಾಣಿ ತಂದೆ ನಿನ್ಗೇನ್ ದ್ರೋಹ ಮಾಡಿದ್ರು? ಅದೆಲ್ಲ ನಿನಗೆ ಯಾಕೆ?
ಯಾವತ್ತೇ ಆದ್ರೂ ಡ್ರೈವರ್ ಗೇರ್ ಬದಲಾಯಿಸಿ ಡ್ರೈವಿಂಗ್ ಮಾಡೋದನ್ನ ನೋಡ್ಕೋ ನೀ ನನಗೆ ಪಾಠ ಹೇಳಕ್ಕೆ ಬರಬೇಡ ಏನು ರಿವೆಂಜಾ ಅವತ್ತು ರಾಣಿನ ಗೌಮಾನ ಮಾಡಿದ್ಲು ಅಂತ ನೀನು ರಾಣಿ ತಂದೆಗೆ ಆಕ್ಸಿಡೆಂಟ್ ಮಾಡಿದ್ರು ಮುಖಾಂತರ ರಿವೆಂಜ್ ತೀರ್ಸ್ಕೊತಾ ಇದೀಯಾ ಓ ಎಲ್ಲ ಗೊತ್ತಾಗೋಯ್ತಾ ನಿನಗೆ ಹಾಗೆ ಅನ್ಕೋ ಏನು ಇಷ್ಟು ಕೂಲಾಗಿ ಹೇಳ್ತಿದಾಳೆ ಅಂದ್ರೆ ಬೇರೆ ಏನು ವಿಷಯ ಇರಬೇಕು ಅದನ್ನ ನನ್ನಿಂದ ಮುಚ್ಚಿಡ್ತಾ ಇದಾಳೆ ಅಂತ ಅನ್ಸುತ್ತೆ ಏನು ಬೇರೆ ಏನಾದರೂ ವಿಷಯ ಇರಬಹುದು ಅಂತ ಯೋಚನೆ ಮಾಡ್ತಿದ್ದೀಯಾ ನೀ ಯೋಚನೆ ಮಾಡ್ತಾನೆ ಇರೋ ಅಷ್ಟರಲ್ಲಿ ನಾನು ನನ್ನ ನಾಟ ಮುಗಿಸ್ತೀನಿ ಬೇಡ ಶಿವಾನಿ ನನ್ನ ಮಾತು ಕೇಳು ಇದನ್ನೆಲ್ಲ ಇಲ್ಲಿಗೆ ಬಿಟ್ಟುಬಿಡು ಬಿಡೋದಾ ಅದು ಸಾಧ್ಯನೇ ಇಲ್ಲ ನನ್ನ ಹಠ ಈಡೇರೋ ತನಕ ನನ್ನ ಯಾವ ನಿರ್ಧಾರನೂ ಬದಲಾಗಲ್ಲ गाड़ी स्टार्ट आगतिल्वा गाड़ी कंडीशन आगे इद्दिल्वा इष्ट दिन कंडीशन आगे इत्तु आदरे ईग रिपेरिगे बंदिदे इदक्कु नन्न जोते इरक्के बेजार आगिदे अन्सुत्ते राणी नान निन्न ड्रॉप मड्ला ಆಲ್ರೆಡಿ ನಿನ್ನ ಲೈಫಿಂದಲೇ ನನ್ನ ಡ್ರಾಪ್ ಮಾಡಾಯ್ತಲ್ಲ ಈಗೇನು ಮತ್ತೆ ಡ್ರಾಪ್ ಮಾಡೋದು ರಾಣಿ ಏನು ಬೇಡ ನಾನೇ ಹೋಗ್ತೀನಿ ಎನಿವೇ ಥ್ಯಾಂಕ್ಸ್ ರಾಜ ಥ್ಯಾಂಕ್ಸ್ ಆ ಯಾಕ್ ರಾಣಿ ನಮ್ಮ ಅಪ್ಪನ ಪ್ರಾಣ ಅನ್ನೋ ಗಾಡಿನ ಮತ್ತೆ ಸ್ಟಾರ್ಟ್ ಮಾಡಿಸಿದಕ್ಕೆ ಅಂದ್ರೆ ಲಾಟರಿ ಟಿಕೆಟ್ ವಿಷಯ ಅಲ್ಲ ನನಗೆ ಗೊತ್ತಾಯ್ತು ಅದು ನನ್ನ ಕರ್ತವ್ಯ ರಾಣಿ ಪ್ಲೀಸ್ ರಾಣಿ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಮಾತಾಡು ರಾಣಿ ನಾನು ಯಾವ ಕ್ಷಣದಲ್ಲೂ ನಿನ್ನಿಂದ ದೂರ ಆಗಕ್ಕೆ ಇಷ್ಟಪಡಲ್ಲ ರಾಣಿ ರಾಣಿ ನನ್ನ ಲೈಫು ಈ ಬೈಕ್ ಥರ ಅದರ ಕನ್ನಡಿಯಲ್ಲಿ ಯಾವಾಗಲೂ ನಾನು ನಿನ್ನನ್ನು ನೋಡಕ್ಕೆ ಇಷ್ಟಪಡ್ತೀನಿ ರಾಜಾ ನಿನ್ನ ಲೈಫ್ ಅನ್ನೋ ಬೈಕ್ ನಿಂತಿರೋದ್ರಿಂದ ನಾನು ನಿನಗೆ ಕನ್ನಡಿಯಲ್ಲಿ ಕಾಣಿಸ್ತಿದ್ದೀನಿ ಆದರೆ ಆ ಬೈಕ್ ಶಿವಾನಿ ಜೊತೆ ಮೂವ್ ಆದಾಗ ಆ ಕನ್ನಡಿಯಲ್ಲಿ ತುಂಬ ಹಿಂದೆ ಹೋಗಿರ್ತೀನಿ ಎಷ್ಟು ಹಿಂದೆ ಅಂದರೆ ನೀನು ಆ ಕನ್ನಡಿನ ಎಷ್ಟು ಅಡ್ಜಸ್ಟ್ ಮಾಡಿದ್ರು ನಾನು ಕಾಣದೇ ಇಲ್ಲ ನಿಂಗೆ ಗೊತ್ತಾ ರಾಜನ್ ಲೈಫಲ್ಲಿ ರಾಣಿ ಅನ್ನೋ ಬ್ರೇಕ್ ಹಿಡಿಲೇ ಇಲ್ಲ ಓಡ್ತಾ 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 ದೂರ ತುಂಬಾ ದೂರ ಹೊರಟೋಯ್ತು ಪ್ಲೀಸ್ ರಾಣಿ ಆ ತರ ಮಾತಾಡಬೇಡ ನಾನು ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದೀನಿ ಅದನ್ನ ಹೇಗೆ ಪ್ರೂವ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ರಾಣಿ ಸರ್ ರಾಜ ನನ್ನ ಮನೆ ಇದೆ ತಾನೆ ಹೌದು ಲಗ್ನ ಪತ್ರಕ್ಕೆ ಸ್ಯಾಂಪಲ್ ಬಂದಿದೆ ಏನಾದರೂ ಕರೆಕ್ಷನ್ ಇದ್ದರೆ ನೋಡ್ಬಿಟ್ರೆ ರಾಜ ನೀ ನನಗೆ ನಿನ್ನ ಪ್ರೀತಿನ ಪ್ರೂವ್ ಮಾಡೋದು ಬಿಟ್ಟು ಇನ್ವಿಟೇಷನ್ ಸ್ಯಾಂಪಲ್ ಪ್ರೂಫ್ ಬಂದಿದೆ ಅದರಲ್ಲಿ ಏನಾದರೂ ಕರೆಕ್ಷನ್ ಇದ್ರೆ ಮಾಡಿ ಕಳಿಸು ಅಂಟಿ ಹೊಡಿಯೋದು ನಿಲ್ಸಿ
ಮೊದಲು ವಿಷಯ ಏನಂತ ಹೇಳಿ. ಏನಂತ ಹೇಳಮ್ಮ, ನಮ್ಮನ್ನೆಲ್ಲ ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋ ಕೊಟ್ಟಿದ್ದಾಳೆ. ಲವ್ ಫೇಲಿಯರಾ? ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಿನ್ ಸಮಸ್ಯೆಗೆ ಪರಿಹಾರ ಸಿಗತ್ತಾ? ನೋಡು, ಆತ್ಮಹತ್ಯೆನೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ನಿನ್ನ ಯಾವ ಹುಡುಗ ರಿಜೆಕ್ಟ್ ಮಾಡಿದ್ನೋ ಆ ಹುಡುಗನೇ ನಿನ್ನ ನೋಡಿ ಪಶ್ಚಾತ್ತಾಪ ಪಡೋ ತರ ಬದುಕಿ ಏನಾದ್ರೂ ಸಾಧನೆ ಮಾಡಿ ತೋರಿಸ್ಬೇಕು. ಆಗ ಆ ಹುಡುಗನೇ ಎಂತ ಒಳ್ಳೆ ಹುಡುಗಿನ ನನ್ನ ಲೈಫ್ ಇಂದ ಕಳ್ಕೊಂಡೆ ಅಂತ ಫೀಲ್ ಮಾಡ್ಕೋತಾನೆ. ಗೊತ್ತಾಯ್ತಾ? ಅದೆಲ್ಲ ಭ್ರಮೆ. ನಮ್ಮ ಈಗಿನ ಕಾಲದ ಹುಡುಗರು ಹುಡುಗಿಯರಿಗೆ ಪ್ರೀತಿಸುವಾಗ ಇಂದ್ರ ಚಂದ್ರ ಅಂತೆಲ್ಲ ಹೇಳ್ತಾರೆ. ಎಲ್ಲ ಮುಗಿದ್ಮೇಲೆ ಅವ್ರ ಸಂಬಂಧದೊಳಗೆ ಮದುವೆ ಮಾಡ್ಕೊಂಡು ಇಂಥ ಹುಡುಗಿರಿಗೆ ಮೋಸ ಮಾಡ್ತಾರೆ. ಪ್ರೀತಿ ಕೊನೆವರೆಗೂ ಹೀಗೆ ಶಾಶ್ವತವಾಗಿರತ್ತಲ್ವಾ? ಖಂಡಿತ ರಾಣಿ, ಈ ವಿಷಯದಲ್ಲಿ ಅನುಮಾನನೇ ಬೇಡ. ನಾನಿನ್ನ ಮನ್ಸಾರೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಪ್ರೀತಿಗೆ ಎಷ್ಟು ಬೆಲೆ ಇದೆ ಅಂತ ನಿನ್ನಿಂದ ಅರ್ಥ ಮಾಡ್ಕೊಂಡಿದ್ದೀನಿ. ನಿಮ್ ಮಾತು ನಿಜ ಆಂಟಿ. ಹುಡುಗರ್ನೆಲ್ಲ ಒಳ್ಳೆಯವರು ಅನ್ಕೊಳ್ಳೋ ನಮ್ಮಂತ ಬುದ್ಧಿ ಇಲ್ದಿರೋ ಹುಡುಗಿರ್ ಲೈಫಲ್ಲಿ ಪ್ರೀತಿ ಪ್ರೇಮ ಮದುವೆ ಅಂತ ಆಟಾಡ್ ಹೋಗೋ ಹುಡುಗರ್ನ ಯಾವತ್ತೂ ನಂಬಬಾರ್ದು, ಅವ್ರನ್ನ ಯಾವತ್ತೂ ಕ್ಷಮಿಸಬಾರ್ದು. ನೋಡು, ಯಾರೋ ನಮಗೆ ಮೋಸ ಮಾಡಿದ್ರು ಅಂತ ನಾವು ಸೂಸೈಡ್ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಾವು ಅವ್ರ ಮುಂದೆ ಖುಷಿಯಿಂದ ಬದುಕು ತೋರಿಸ್ಬೇಕು. ಗೊತ್ತಾಯ್ತಾ? ಸರಿ ಅಕ್ಕ, ನೀವು ಹೇಳ್ದಾಗೆ ಇನ್ ಮುಂದೆ ನಾನು ಎಜುಕೇಶನ್ ಬಗ್ಗೆ ಗಮನ ಹರಿಸ್ತೀನಿ. ಅವ್ನು ನನ್ಗೆ ಸಿಗದೆ ಹೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವ್ನ ಮದುವೆ ಆಗೋ ಹುಡುಗಿ ಜೊತೆನಾದ್ರೂ ಅವ್ನು ಖುಷಿಯಾಗಿರ್ಲಿ. ಆದ್ರೆ ನಾನು ಮಾತ್ರ ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಜೀವನದಲ್ಲಿ ಏನಾದ್ರೂ ಸಾಧಿಸಿ ತೋರಿಸ್ತೀನಿ. ನೀನೇನೋ ನಿನ್ ಹುಡುಗನ್ನ ಈಸಿಯಾಗಿ ಮರ್ತು ಬಿಡ್ತೀನಿ ಅಂತ ಹೇಳ್ದೆ. ಆದ್ರೆ ನನ್ಗೆ ನನ್ ರಾಜನ್ ಪ್ರೀತಿನ ಮರೆಯಕ್ಕೆ ಆಗ್ತಿಲ್ವಲ್ಲ. ಇನ್ವಿಟೇಷನ್ ನೋಡಿ ಏನು ಪ್ರಯೋಜನ ಇಲ್ಲ, ನಡೆಯೋ ಕಾರ್ಯ ನಡೆದೆ ನಡೆಯುತ್ತೆ. ಇದ್ರ ಬಗ್ಗೆ ಫೈನಲ್ ಡಿಸಿಷನ್ ತಗೋಬೇಕಾಗಿರೋದು ನೀನು. ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಅತ್ತೆಗೋಸ್ಕರ ನೀನ್ ಯಾಕೆ ನಿನ್ ಜೀವನ ಹಾಳು ಮಾಡ್ಕೋತ್ಯಾ? ನೀನ್ ಒಂದೇ ಒಂದ್ ಮಾತು ಹೇಳು, ಆ ಶಿವಾನಿ ನಿನಗೆ ಇಷ್ಟ ಇಲ್ಲ ಅಂತ. ಈ ಮದ್ವೆ ಹೇಗ್ ನಿಲ್ಸೋದು ಅನ್ನೋದು ನಾನ್ ನೋಡ್ಕೋತೀನಿ. ನೋಡು, ಜೀವನದಲ್ಲಿ ಒಂದೇ ಸಲ ಮದ್ವೆ ಆಗೋದು, ಅದನ್ನ ನಾವು ಇಷ್ಟಪಟ್ಟವ್ರ ಜೊತೆ ಸಂತೋಷವಾಗಿ ಆಗಬೇಕು. ಅದನ್ನ ಬಿಟ್ಟು ನಮ್ಮ ಸಂತೋಷನೆಲ್ಲ ಹಾಳು ಮಾಡಿಕೊಂಡು ಇಷ್ಟ ಇಲ್ಲದೆ ಇರೋರನ್ನ ಮದುವೆ ಆಗೋದಲ್ಲ. ನೀನು ಹೇಗಿದ್ರೂ ರಾಣಿನ ಪ್ರೀತಿಸ್ತಿದ್ಯಾ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಕೂಡ ಹೇಳಿದ್ಯಾ. ಸುಮ್ಮನೆ ಮನಸ್ಸಲ್ಲಿ ನೋವು ಇಟ್ಕೊಂಡು ಯಾಕೆ ಒದ್ದಾಡ್ತಿದ್ಯಾ? ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೋ ರಾಜ, ಈ ಸ್ಯಾಂಪಲ್ ಇನ್ವಿಟೇಷನ್ ಕರೆಕ್ಟ್ ಮಾಡಿಕೊಟ್ರೆ ಸಾವಿರಾರು ಇನ್ವಿಟೇಷನ್ ಪ್ರಿಂಟ್ ಮಾಡಿಕೊಡ್ತಾರೆ. ಆದರೆ ಇಷ್ಟ ಇಲ್ಲದೆ ಇರೋರನ್ನ ಮದುವೆ ಆದರೆ ಆ ರಿಲೇಷನ್ಶಿಪ್ಪಿಂದ ಹೊರಗಡೆ ಬರೋದು ತುಂಬ ಕಷ್ಟ. ಅದಕ್ಕೆ ಹೇಳ್ತಿದ್ದೀನಿ, ಒಂದು ಸಲ ಅಲ್ಲ ನೂರು ಸಲ ಯೋಚನೆ ಮಾಡಿ ನಿನ್ನ ನಿರ್ಧಾರ ಬದಲಾಯಿಸ್ಕೋ. ಅನುಷ್ಕಾ, ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ನಮ್ಮ ಹಣೆ ಬರೋದಲ್ಲಿ ಏನು ಬರ್ತಿದೆಯೋ ಅದೇ ಆಗೋದು. ಆದರೆ ನನಗೆ ನಂಬಿಕೆ ಇದೆ, ನನ್ನ ಹಣೆ ಬರಹದಲ್ಲಿ ರಾಣಿ ಹೆಸರೇ ಬರ್ತಿದೆ ಅಂತ. ರಾಜ, ಹಣೆ ಬರ ನಂಬ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ.
ನಮ್ಮ ಪ್ರಯತ್ನ ನಾವು ಮಾಡಬೇಕು. ನೀನಂತೂ ಈ ಮದುವೆ ನಿಲ್ಲಸಕ್ಕೆ ಏನು ಪ್ರಯತ್ನ ಮಾಡಲ್ಲ ಅನ್ನೋದು ನನಗೆ ಗೊತ್ತು. ಅದಕ್ಕೆ ನಾನೇ ಏನಾದರೂ ಮಾಡ್ತೀನಿ.